ಅನ್ನದಾತರಿಗೆ, ಹಾಗೇನೆ ಎಲ್ಲಾ ನನ್ನ ಸೆಲೆಬ್ರಿಟಿಗಳಿಗೂ ಇಲ್ಲಿಂದಾನೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಟೈಮ್ 11 ಗಂಟೆ ಆಗೋಯ್ತು ಪಾಪ. ಆಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾನೇ ಕಷ್ಟ ಪಡ್ತಾ ಇದಾರೆ. 2 ನಿಮಿಷದಲ್ಲಿ ಮಾತು ಮುಗಿಸ್ಬಿಡ್ತೀನಿ ಅಣ್ಣ. ಮೊದಲನೇದಾಗಿ ಇವತ್ತು ಈ ಸಾಂಗ್ ನ ರಿಲೀಸ್ ಮಾಡಿಕೊಟ್ಟಂತ ನಾನು ಹೆತ್ತುತ್ತಾ ಇಲ್ಲ, ಆದ್ರೆ ತಾಯಿಗಿಂತ ಹೆಚ್ಚು ಸುಮಮ್ಮನಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ಯಾಕಂದ್ರೆ ಇಲ್ಲಿಗೆ ಬಂದು ನಮ್ಮ ಸಾಂಗ್ ನ ರಿಲೀಸ್ ಮಾಡಿಕೊಟ್ರು, ಕಾಟ್ಯಾರ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರು. ಸೊ ಸುಮಮ್ಮನಿಗೆ ನಿಮ್ ಪ್ರೀತಿ, ನಿಮ್ ಪ್ರೋತ್ಸಾಹ, ಆಶೀರ್ವಾದ, ಬೆಂಬಲ ಸದಾ ಹೀಗೆ ಇರಲಿ. ನಿಮ್ ಸೇವೆ ಮಾಡೋ ಅವಕಾಶ ಅವ್ರಿಗೆ ಇನ್ನೂ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ನಮ್ಮ ಗಾಣಿಗ ರವಿಯವರು ಇರ್ಬೋದು, MLA ಸಾಹೇಬರು, ಅವ್ರಿಗೂ ಕೃತಜ್ಞತೆಗಳು. ಹಾಗೆ ನಮ್ಮ ಇಂಡ್ವಾಳ್ ಸಚ್ಚಿದಾನಂದ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಆಮೇಲೆ ನಮ್ಮ ಉದಯಗೌಡರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಾನೀಗ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಎಲ್ಲರೂ ಮಾತಾಡಿದರೆ ಪಾಪ ನಿಮ್ಗಳಿಗೂ ಬೋರ್ ಆಗೋಗಿರುತ್ತೆ. ಇನ್ನು ಹೆಚ್ಚು ನಾನು ಮಾತಾಡೋದು ತಪ್ಪಾಗ್ಬಿಡುತ್ತೆ. ಆಮೇಲೆ ಈ ಸಿನಿಮಾದ ಪ್ರತಿ ಒಬ್ರು, ಒಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಒಬ್ಬ ಕಲಾವಿದನ ತನಕ ಎಲ್ಲರ ಶ್ರಮ ಇದರಲ್ಲಿದೆ. ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ, ನಾನು ಈಗಲೇ ಹೇಳ್ಬಿಡ್ತೀನಿ. ಇರೋಚಿನ ಇವತ್ತು ನಾವು ಕೇಳಕ್ ಬಂದಿರೋದು ಇಷ್ಟೇನೆ. ನಾನು ಅವತ್ತು ಹೇಳೋದು, ಇವತ್ತು ಹೇಳೋದು, ಈ ಹಸಿರು ಶಾಲ್ಗೆ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರ್ಸಕ್ಕೆ ಬಂದಿರೋದು. ಇವತ್ತು ರೈತರ ದಿನಾಚರಣೆ, ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ, ದಯಮಾಡಿ ರೈತರನ್ನ ಅಯ್ಯೋ ಪಾಪನ ಕೇಳ್ಬೇಡ್ರಿ. ಅವ್ರಿಗೆ ಸಿಂಪತಿ ಬೇಕಾಗಿಲ್ಲ, ನ್ಯಾಯವಾದ ಮೇಲೆ ಕೊಟ್ಬಿಡ್ರಿ ಸಾಕು. ಹೌದಲ್ಲ, ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಟ್ಕೊಂಡಿದ್ದೀರಾ. ಇವತ್ತೆಲ್ಲ ಕೋಟಿಗಟ್ಟಲೆ ಅದಕ್ಕೆ ಬೆಲೆ ಬಂದಿದೆ. ದಯವಿಟ್ಟು ಮಾರ್ಕೊಳಕ್ ಹೋಗ್ಬೇಡ್ರಿ. ಇವತ್ತು ಜಾಗಗಳು ಮಾರ್ಕೊಂಡ್ಬಿಟ್ರೆ ನಾಳೆ ಜಾಗ ಸಿಗಲ್ಲ ಅಣ್ಣ. ಅಕ್ಕಿ ಬೆಳೆಯಕ್ಕಲ್ಲ, ಗೆಡ್ಡೆ ಗೆಣಸು ಬೆಳ್ಕೊಳಕ್ಕೂ ಜಾಗ ಇರಲ್ಲ. ಸೊ ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಕೊಡ್ರಿ. ರೈತನ ತುಂಬಾ ಗೌರವ ಕೊಡಿ, ಯಾಕಂದ್ರೆ ಈಗ ನಾವು ಕಾರ ಓಡೋದಲ್ಲ. ನಿಜವಾಗ್ಲೂ ರೈತನ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ಒಂದು ಚಾಪರ್ ಇರ್ತದೆ. ಅವನ್ ಆಕ್ಚುಲಿ ನೆಲ್ ಮೇಲೆ ಓಡೋದು ಬೇಡ, ಬರೀ ಗಾಳಿಲೇ ಓಡಾಡ್ಬೋದು. ಹೌದಲ್ಲ, ಇವತ್ತು ಈ ಸಿನಿಮಾಗೆ ಬಂದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಾ. ಆಯ್ತು, 56 ಸಿನಿಮಾ ಆಗೋಯ್ತು, ನಮಗೂ ವಯಸ್ಸು ಆಗ್ತಾ ಇದೆ. ಹೌದು, ಒಪ್ಕೊಳ್ಳೋಣ. ಏ 47 ವರ್ಷ ಆಗೋಯ್ತಪ್ಪ. ಆದ್ರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬಾ ದೊಡ್ಡ ದೊಡ್ಡ ಕಲಾವಿದರು, ಹೀರೋಗಳು, ನಮ್ಮ ಹೀರೋಗಳು, ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು, ಅದು ನಮ್ಮ ಟೈಗರ್ ಆಗ್ಬೋದು, ಯಶಸ್ ಸೂರ್ಯ ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಜಾಯಿದ್ ಆಗ್ಬೋದು, ಧನ್ವೀರ್ ಆಗ್ಬೋದು, ಪ್ರತಿ ಒಬ್ರು ಇಲ್ಲಿಗೆ ಬಂದು ಹರಿಸಿರೋದಕ್ಕೆ, ಹಾರೈಸಿದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.